ಡಿಶುಮ್ ಡಿಶುಮ್ ನಡೆದಿದೆ. ಮೈಕೋ ಲೇಔಟ್ ನ ಶಾಪಿಂಗ್ ಮಾಲ್ ನಲ್ಲಿ ಒಂದು ಘಟನೆ ನಡೆದಿದೆ. ತರಕಾರಿ ಖರೀದಿಸಲಿಕ್ಕೆ ಬಂದವರನ್ನ ಕ್ಯೂ ನಲ್ಲಿ ಬನ್ನಿ ಅಂದಿದ್ದಕ್ಕೆ ಈ ಘಟನೆ ನಡೆದಿದೆ. ಕ್ಯೂ ನಲ್ಲಿ ಬನ್ನಿ ಅಂದಿದ್ದೆ ತಪ್ಪಾಯ್ತ ಹಾಗಿದ್ರೆ ತರಕಾರಿ ಖರೀದಿಸಲಿಕ್ಕೆ ಲೈನ್ ನಲ್ಲಿ ಬನ್ನಿ ಅನ್ನುವಂತದನ್ನ ಯುವತಿ ಹೇಳಿದ್ದಾರೆ. ಸರದಿ ಬಿಟ್ಟು ಮುಂದಕ್ಕೆ ಹೋಗಿದ್ದ ಆರೋಪಿ ಕಿಶೋರ್ ಅಷ್ಟಕ್ಕೆ ಸಿಟ್ಟಾಗಿ ಯುವತಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಲೈನ್ ಬಿಟ್ಟು ಮುಂದಕ್ಕೆ ಹೋದಂತ ಕಿಶೋರ್ನನ್ನ ಲೈನ್ ನಲ್ಲಿ ಬರುವಂತೆ ಯುವತಿ ಲಾವಣ್ಯ ಹೇಳಿದ್ರು. ಅಷ್ಟಕ್ಕೆ ಕೋಪಗೊಂಡ ಕಿಶೋರ್ ಯುವತಿಗೆ ಥಳಿಸಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಯುವತಿಗೆ ಥಳಿಸಿರುವಂತದ್ದು ತಡಿತದ ದೃಶ್ಯ ಶಾಪಿಂಗ್ ಮಾಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಲೈನ್ ನಲ್ಲಿ ಎಲ್ಲರೂ ಕೂಡ ನಿಂತಿದ್ದಾರೆ, ತರಕಾರಿಯನ್ನ ಖರೀದಿ ಮಾಡಲಿಕ್ಕೆ ಲೈನ್ ನಲ್ಲಿ ನಿಂತಿದ್ದಾರೆ. ಆದರೆ ಲೈನ್ ಬಿಟ್ಟು ಮುಂದಕ್ಕೆ ಹೋದಂತ ವ್ಯಕ್ತಿಯನ್ನ ಅಲ್ಲೇ ಇದ್ದಂತ ಯುವತಿ ಪ್ರಶ್ನೆ ಮಾಡ್ತಾರೆ. ಅಷ್ಟಕ್ಕೆ ಮಾತಿಗೆ ಮಾತು ಬೆಳೆಯುತ್ತೆ. ಯಾವ ರೀತಿಯಾಗಿ ಆತ ಯುವತಿ ಮೇಲೆ ಹಲ್ಲೆಯನ್ನ ಮಾಡ್ತಾನೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅಲ್ಲೇ ಅಕ್ಕಪಕ್ಕ ಇದ್ದಂಥವರು ಆ ಯುವತಿಯ ಸಹಾಯಕ್ಕೆ ಹೋಗ್ತಾರೆ. ಹೊಡೆದಾಟ ನಡೆದಿದೆ. ಮೊದಲಿಗೆ ಆ ಯುವಕ ಯುವತಿಯ ಮೇಲೆ ಹಲ್ಲೆಯನ್ನು ನಡೆಸ್ತಾನೆ. ಆನಂತರದಲ್ಲಿ ಯುವತಿ ಕೂಡ ಯುವಕನ ಮೇಲೆ ಕೈ ಮಾಡುವಂಥದ್ದನ್ನು ನೋಡಬಹುದಾಗಿದೆ. ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ಲೈನ್ನಲ್ಲಿ ಹೋಗಿ ಅಂತ ಹೇಳಿದ್ದೆ ಈ ಒಂದು ಘಟನೆಗೆ ಕಾರಣವಾಗಿದೆ. ಸಿಸಿಟಿವಿಯಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಶಾಪಿಂಗ್ ಮಾಲ್ನಲ್ಲಿ ಒಂದು ಘಟನೆ ನಡೆದಿದೆ. ಲೈನ್ನಲ್ಲಿ ಹೋಗಿ ಅಂತ ಹೇಳಿದ್ದೆ ತಪ್ಪಾಯ್ತಾ ಹಾಗಿದ್ರೆ ನಿಜಕ್ಕೂ ಈ ಘಟನೆಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಲೈನ್ನಲ್ಲಿ ಹೋಗಿ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಆನಂತರದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಆ ಹುಡುಗಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾಳೆ. ಅಷ್ಟಕ್ಕೆ ಆತ ಆ ಹುಡುಗಿಯನ್ನು ಮನ ಬಂದಂತೆ ಥಳಿಸುವಂಥದ್ದನ್ನು ಇಲ್ಲಿ ನೋಡಬಹುದಾಗಿದೆ. ಸಿಸಿಟಿವಿಯಲ್ಲಿ ಕಂಪ್ಲೀಟ್ ಹೊಡೆದಾಟದ ದೃಶ್ಯ ರೆಕಾರ್ಡ್ ಆಗಿದೆ. ಲೈನ್ನಲ್ಲಿ ಹೋಗಿ ಅಂತ ಹೇಳಿದ್ದಕ್ಕೆ ಆ ಯುವಕ ಸಿಟ್ಟಾಗಿ ಯುವತಿಯ ಮೇಲೆ ಮನಸ್ಸು ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾನೆ. ಅಕ್ಕಪಕ್ಕದವರು ಆಕೆಯ ಸಹಾಯಕ್ಕೆ ಬಂದು ಘಟನೆಯನ್ನು ಮತ್ತಷ್ಟು ಹಲ್ಲೆ ಆಗುವಂಥದ್ದನ್ನು ತಪ್ಪಿಸಿದ್ದಾರೆ. ಆದರೆ ನಿಜಕ್ಕೂ ಈ ಘಟನೆಯ ವಿರುದ್ಧ ಸಂಬಂಧಪಟ್ಟಂಥವರು ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ.